ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಒಂದು ಜನೋಪಕಾರ, ಒಂದು ಜನಸೇವೆ ಎಷ್ಟೆಲ್ಲ ತ್ಯಾಗಗಳನ್ನು ಕೇಳ್ತದೆ, ಎಷ್ಟೆಲ್ಲ ಹೃದಯಾಂತರಾಳದ ಒಳ್ಳೆತನವನ್ನು ಕೇಳುತ್ತೆ, ಎಷ್ಟೆಲ್ಲ ಹೃದಯ ವಾತ್ಸಲ್ಯವನ್ನು ಕೇಳುತ್ತೆ, ಎಷ್ಟೆಲ್ಲ ಒಳ್ಳೆತನವನ್ನು ಕೇಳುತ್ತೆ ಅನ್ನೋದಕ್ಕೆ ಇವತ್ತಿನ ಎಪಿಸೋಡ್ನ ಹೀರೋ ದೊಡ್ಡಬಳ್ಳಾಪುರದ ಹೀರೋ ಅಂತ ನಾವು ಹೇಳ್ಬೋದು. ಇವತ್ತಿನ ಭಾಷೆಯಲ್ಲಿ ದೊಡ್ಡಬಳ್ಳಾಪುರದ ಉದ್ಧಾರಕ ಅಂತ ಸಹ ನಾನು ಹೇಳ್ಬೋದು. ಕೊಂಗಾಡಿಯಪ್ಪನವ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಕರ್ಕೊಂಬಂದಿದ್ದೀನಿ. ಬೇರೆಯವ್ರಿಗೆ ಗೊತ್ತಿಲ್ಲದೆ ಇದ್ದರೆ ಕೊಂಗಾಡಿಯಪ್ಪನವರು ಒಂದು ಸ್ಫೂರ್ತಿಯ ಚಿಲುಮೆ, ಪ್ರತಿಯೊಬ್ಬರಿಗೊಂದು ಸ್ಫೂರ್ತಿಯ ಕತೆ. ನೀವು ಜನೋಪಕಾರ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ಆಸ್ತಿ, ಅಂತಸ್ತು, ಐಶ್ವರ್ಯ, ಅಧಿಕಾರ, ರಾಜ ಸಿಂಹಾಸನ ಎಲ್ಲ ಇರಬೇಕು, ಮಿನಿಸ್ಟರ್ಗಿರಿ ಎಲ್ಲ ಇರಬೇಕು ಅನ್ನೋದು ಸುಳ್ಳು ಮಾಡಿದಂಥ ಪ್ರಾತಸ್ಮರಣೀಯ ಕೊಂಗಾಡಿಯಪ್ಪನವರು. ಏನೇನು ಮಾಡಿದ್ರು ಕೊಂಗಾಡಿಯಪ್ಪನವರು ದೊಡ್ಡಬಳ್ಳಾಪುರಕ್ಕೆ, ಮತ್ತು ಹೇಗೆ ಸ್ಫೂರ್ತಿಯ ಸೆಲೆಯಿಂದ ಇವತ್ತಿಗೂ ಅವ್ರ ಕಥೆ ಹೇಗೆ ಎಲ್ರಿಗೂ ಸ್ಫೂರ್ತಿಯಾಗಿದೆ ಅನ್ನೋವಂಥದ್ದು ಒಂದು ಭಾಳ ರೋಚಕವಾದಂಥ ಕಥೆಯನ್ನು ನಾನು ನಿಮಗೆ ಹೇಳೋದಕ್ಕೆ ನಾನು ಇವತ್ತು ಕರ್ಕೊಂಬಂದಿದ್ದೀನಿ. ಎಂದಿನಂತೆ ನನ್ನ ಜೊತೆ ಇದ್ದಾರೆ ರಾಜಘಟ್ಟ ರವಿ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಶೆಟ್ಟಿಯವರ, ಮತ್ತು ಪು ಮಹೇಶ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಗೌರವ ಅಧ್ಯಕ್ಷರು, ಮತ್ತು ಮಿಕ್ಕದವರೆಲ್ಲ ಇವ್ರನ್ನೆಲ್ಲ ಆಮೇಲೆ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಒಳಗಡೆ ಕೊಂಗಾಡಿಯಪ್ಪನವ್ರು ಯಾರು, ಯಾವಾಗ ಹುಟ್ಟಿದ್ರು, ಏನೇನು ಮಾಡಿದ್ರು ಅಂತ ಒಳಗಡೆ ಅವರೇ ತಂದ ಸ್ಕೂಲ್ನಲ್ಲಿ ತಿಳ್ಕೊಳ್ಳೋಣ, ಬನ್ನಿ. ಬನ್ನಿ ಬ್ರಿಜೇಶ್, ಎಂದಿನಂತೆ ಇವತ್ತು ಬ್ರಿಜೇಶ್ ನನ್ನ ಜೊತೆ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ನೋಡಿ ಬ್ರಿಜೇಶ್ ತೋರಿಸಿ, ಇವ್ರನ್ನ ಕೊಂಗಾಡಿಯಪ್ಪ ಅಂತ ನಾನು ಇವತ್ತು ಹೇಳಿದ್ನಲ್ಲ, ಪ್ರಾತಸ್ಮರಣೀಯ ಮಹಾನುಭಾವ ಕೊಂಗಾಡಿಯಪ್ಪನವರು ಇವರೇನೆ. ಅವರು ಎದೆ ಮೇಲೆ ಕಾಣಿಸ್ತಾ ಇರೋವಂಥ ಗಂಡುಬೇರುಂಡ ಪದಕ ಲೋಕಸೇವಾ ನಿರತ ಕೊಂಗಾಡಿಯಪ್ಪನವರು ಅಂತ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು 1931 ಕೊಟ್ಟಂಥ ಪದಕ. ನೀವು ರಾಜಸೇವಾಸಕ್ತ ಅಂತ ನಾನು ತುಂಬ ಜನ ಹೊಗಳಿದ್ದೀನಿ, ನಿಮಗೆ ಗೊತ್ತು. ಇವರು ಲೋಕಸೇವಾ ನಿರತ 100% ಇವರು ಲೋಕಸೇವಾ ನಿರತನೇ. ಇನ್ನೊಂದು ನೀವು ತೋರಿಸಿಲ್ಲ ಬ್ರಿಜೇಶ್, ಇಲ್ಲಿ ಅವರು ಬರೀ ಕಾಲು, ಅದನ್ನ ಬೇಕಾದ್ರೆ ಇನ್ನೊಂದ್ಸಲಿ ತೋರಿಸಿ. ಇವರು ಬರೀ ಕಾಲು, ಚಪ್ಪಲಿ ಹಾಕ್ತಾ ಇರಲ್ಲ ಕೊಂಗಾಡಿಯಪ್ಪನವರು. ಎಂಥ ಬೆಲೆ ಬಾಳೋ ಚಪ್ಪಲಿಯನ್ನು ಯಾರೇ ತಕ್ಕೊಟ್ರು ಆ ಚಪ್ಪಲಿ ಅಲ್ಲೇ ಬಿಟ್ಬಿಡೋರು. ಚಪ್ಪಲಿನ ಯಾವ ಕಾರಣಕ್ಕೂ ಹಾಕ್ತಾ ಇಲ್ಲ, ಸರಳತೆಯ ಪ್ರತೀಕ. ಖುದ್ದು ಗಾಂಧೀಜಿಯವರ ಸರಳತೆಯನ್ನು ನೋಡಿ ದಿಗ್ಭ್ರಮೆ ವ್ಯಕ್ತಪಡಿಸ್ತಾರೆ. ಗಾಂಧೀಜಿಯವರು ದೊಡ್ಡಬಳ್ಳಾಪುರಕ್ಕೆ ಬಂದಿರ್ತಾರೆ. ನಿಮಗೆ ನಾನು ಮೊದಲನೇ ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ ಇದನ್ನು. ಚಪ್ಪಲಿಯನ್ನು ತೊಡೆದ ಸಂತ, 100,000-100,000 ಮಕ್ಕಳಿಗೆ ಬೆಳಕಾದಂಥ ಪುಣ್ಯಾತ್ಮ ಕೊಂಗಾಡಿಯಪ್ಪನವರು. ಅಷ್ಟೇ ಹಳೆಯದಾದಂಥ 100 ವರ್ಷಗಳ ಹಿಂದಿನ ನಾಲ್ವಡಿ ಪ್ರಭುಗಳ ಚಿತ್ರವೂ ಈ ಸ್ಕೂಲಲ್ಲಿದೆ ರೀ, ಬನ್ನಿ ಅದನ್ನು ತೋರಿಸ್ತೀನಿ. ರವಿ, ನೀವು ಓದಿದ್ದೆ ಸ್ನೇಹಿತರೆ, ಬನ್ನಿ ಬ್ರಿಜೇಶ್. ಇಲ್ಲಿ ಇಲ್ಲಿ ತೋರಿಸಿ ಕೃಷ್ಣರಾಜ ಒಡೆಯರ್ 1914 ಅಂತ ಬರೆದಿರೋಂಥ ಕೃಷ್ಣರಾಜ ಒಡೆಯರದ್ದೇ ಹಸ್ತಾಕ್ಷರ ಇರೋವಂಥ 1914 ನಾಲ್ವಡಿ ಕೃಷ್ಣರಾಜ ಒಡೆಯರ ಫೋಟೋ. ಅದ್ಭುತವಾಗಿದೆ ಅಲ್ವ? ನಮ್ಮ ರವಿಯವರು ಇದೇ ಸ್ಕೂಲಲ್ಲಿ ಓದಿದ್ದು. ರವಿಯವರ ಬಾಲ್ಯದ ನೆನಪುಗಳು, ಮತ್ತು ಇವರೂ ಸಹ ಇದೇ ಸ್ಕೂಲಲ್ಲೇ ಓದಿದ್ದು. ಕೊಂಗಾಡಿಯಪ್ಪನವರು ಭಾಳ ಬ್ರೀಫಾಗಿ ಹೇಳೋದಾದರೆ ದೊಡ್ಡಬಳ್ಳಾಪುರಕ್ಕೆ ಸ್ಕೂಲನ್ನು ತಂದಂಥ ಮಹಾನುಭಾವ. ಮೊತ್ತ ಮೊದಲ ದೊಡ್ಡಬಳ್ಳಾಪುರದ ವಿಡಿಯೋನ ನೆನೆಸ್ಕೊಳ್ಳಿ. ಈ ಫೋಟೋ ನೋಡಿ, ಈ ಫೋಟೋ ಬ್ರಿಜೇಶ್, ಈ ಫೋಟೋ ಹಾಕಿ. ಇಲ್ಲಿ ದೊಡ್ಡಬಳ್ಳಾಪುರಕ್ಕೆ ಕರ್ನಾಟಕದ ಭಾರತದ 2ನೇ ತಾಲೂಕು ದೊಡ್ಡಬಳ್ಳಾಪುರ ಎಲೆಕ್ಟ್ರಿಸಿಟಿ ತಗೊಂಡಂಥದ್ದು. ಆ ಎಲೆಕ್ಟ್ರಿಸಿಟಿ ತಂದಂಥ ಪುಣ್ಯಾತ್ಮ ಇದೇ ಕೊಂಗಾಡಿಯಪ್ಪ ತಂದಿದ್ದು. ಮಹಾರಾಜ್ ಅಫ್ಕೋರ್ಸ್, ಆದರೆ ಡ್ರೈವಿಂಗ್ ಫೋರ್ಸ್ ಅಂತ ನಾವೇನು ಹೇಳ್ತೀವಿ, ಎಲ್ಲ ಕಡೆ ಸ್ಫೂರ್ತಿಯ ಚಿಲುಮೆಗಳು ಇಡೀ ಮೈಸೂರು ಸಂಸ್ಥಾನದಾದ್ಯಂತ ಇತ್ತಲ್ಲ, ದೊಡ್ಡಬಳ್ಳಾಪುರದ ಸ್ಫೂರ್ತಿಯ ಚೈತನ್ಯದ ಚಿಲುಮೆ ಕೊಂಗಾಡಿಯಪ್ಪನವರು. ಲೈಟನ್ನು ತಂದಂಥ ಮಹಾನುಭಾವ, ಸ್ಕೂಲನ್ನು ತಂದಂಥ ಮಹಾನುಭಾವ, ಪಂಚಮರಿಗೆ ಶಾಲೆಗಳನ್ನು ತರಬೇಕು ಅಂತ ಒತ್ತಾಯಿಸಿದಂಥ ಮಹಾನುಭಾವ, ಮುಸ್ಲಿಮರಿಗಾಗಿ ಶಾಲೆಯನ್ನು ತರಬೇಕು ಅಂತ ಒತ್ತಾಯಿಸಿದಂಥ ಮಹಾನುಭಾವ ಇದೇ ಕೊಂಗಾಡಿಯಪ್ಪನವರು. ಎಲ್ಲವನ್ನ ಈ ಊರಿಗೆ ಯಾರೇ ಬರಲಿ, ಯಾರೇ ದೊಡ್ಡ ಮನುಷ್ಯರು ಬರಲಿ, ಹಾರ, ತುರಾಯಿ, ನಿಂಬೆಹಣ್ಣು ಎಲ್ಲವನ್ನ ಫಲ ತಾಂಬೂಲ ಸಮೇತರಾಗಿ ಒಂದು ದಂಡನ್ನು ಕಟ್ಕೊಂಡು ಆ ದೊಡ್ಡ ಮನುಷ್ಯರನ್ನು ನೋಡಿ ನಮ್ಮ ಸ್ಕೂಲ್ಗೆ ಈ ಕೆಲಸ ಆಗಬೇಕು, ನಮ್ಮ ದೊಡ್ಡಬಳ್ಳಾಪುರಕ್ಕೆ ಈ ಕೆಲಸ ಆಗಬೇಕು, ನಮ್ಮ ದೊಡ್ಡಬಳ್ಳಾಪುರಕ್ಕೆ ರೋಡ್ ಇಲ್ಲ, ನಮ್ಮ ದೊಡ್ಡಬಳ್ಳಾಪುರಕ್ಕೆ ಶಾಲೆಗಳಿಲ್ಲ, ನಮ್ಮ ದೊಡ್ಡಬಳ್ಳಾಪುರಕ್ಕೆ ಆಸ್ಪತ್ರೆ ಇಲ್ಲ, ನಮ್ಮ ದೊಡ್ಡಬಳ್ಳಾಪುರಕ್ಕೆ ಟ್ರೈನ್ ಇಲ್ಲ, ನಮ್ಮ ಪ್ರತಿಯೊಂದು ಬೇಡಿಕೆಗಳನ್ನು ಇಟ್ಟು ಅದನ್ನು ಸಾಧಿಸ್ಕೊಳ್ತಿದ್ದಂಥ ಮಹಾನುಭಾವ ಕೊಂಗಾಡಿಯಪ್ಪನವರು. SLC ಎಕ್ಸಾಮ್ಗೆ ಇಡೀ ತಾಲೂಕಿಗೆ ಒಂದೇ ಒಂದು ಸೆಂಟ್ರ್ ದೊಡ್ಡಬಳ್ಳಾಪುರ ಸೆಂಟ್ರ್ ಅಲ್ವಾ, ಒಂದೇ ಸೆಂಟ್ರ್ ದೊಡ್ಡಬಳ್ಳಾಪುರ ಸೆಂಟ್ರ್ ಒಂದೇ ಒಂದು ಇದ್ದಿದ್ದು 500-800 ಜನ ಮಕ್ಕಳಿಗೆ ಬಿಲಿಮಿ 500-800 ಜನ ಮಕ್ಕಳನ್ನ SLC ಎಕ್ಸಾಮ್ ಬರೆಯೋಕ್ಕೆ ಬಂದವ್ರನ್ನ
ಇಲ್ಲಿಟ್ಕೊಂಡು ರುಮಾಲೆ ಛತ್ರ ನೋಡಿ ಫೋಟೋ ಇದು ಮೊದಲನೇ ವಿಡಿಯೋದಲ್ಲಿ ನಾನು ರುಮಾಲೆ ಛತ್ರ ಮಾಡಿದ್ದೀನಿ ರುಮಾಲೆ ಅವರ ವಂಶಸ್ಥರನ್ನು ನಾನು ನೆನೆಸ್ಕೊಂಡಿದ್ದೀನಿ ಅವ್ರಿಗೂ ಹೃದಯಪೂರ್ವಕ ನಮನ ಆ ಛತ್ರದಲ್ಲಿಟ್ಟು ಎಸ್ ಎಲ್ ಸಿ ಎಕ್ಸಾಮ್ ಶುರುವಾಗೋದಕ್ಕೆ 4-5 ತಿಂಗಳು ಮುಂಚೆ ಮನೆ ಮನೆಗೆ ಹೋಗಿ ದವಸ ಧಾನ್ಯ ಸಂಗ್ರಹಣೆ ಮಾಡಿ ಯಾವ ಸಂತನಿಗೂ ಕಡಿಮೆ ಇಲ್ಲ ರೀ ಪುಣ್ಯಾತ್ಮ ಮನೆ ಮನೆಗೆ ಹೋಗಿ ದವಸ ಧಾನ್ಯಗಳನ್ನು ಸಂಗ್ರಹಣೆ ಮಾಡಿಟ್ಟುಕೊಂಡು ರುಮಾನೆ ಛತ್ರದಲ್ಲಿ ಇಟ್ಟುಕೊಂಡು ಊರಿನಿಂದ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಊಟೋಪಚಾರದ ವಸತಿ ವ್ಯವಸ್ಥೆಯನ್ನು ಮಾಡಿ ಎಕ್ಸಾಮ್ ಬರೆಸಿ ಅವರವ್ರ ಊರಿಗೆ ಕಳಿಸ್ತಾ ಇದ್ದಂಥ ಪುಣ್ಯಾತ್ಮ ಈ ಕೊಂಗಾಡಿಯಪ್ಪ ಅಷ್ಟಲ್ಲದೆ ತಮ್ಮ ಮನೆಯಲ್ಲೂ 10-20 ಮಕ್ಕಳು ಇಟ್ಕೊಂಡಿದ್ರು ಸದಾಕಾಲ ಓದೋ ಹುಡುಗರನ್ನ ಅದಲ್ಲದೆ ಎಷ್ಟು ಚೆನ್ನಾಗಿದೆ ನೋಡ್ರಿ ದೊಡ್ಡಬಳ್ಳಾಪುರದ ಶ್ರೀ ಅನುಕೂಲಸ್ಥರ ಮನೆಯ ಜಗಲಿಗಳಲ್ಲಿ ಪ್ರಾರ್ಥಿಸ್ಕೊಂಡು ಹೊರಗಡೆಯಿಂದ ಬಂದಂಥ ಮಕ್ಕಳಿಗೆ ಮಲ್ಕೊಳ್ಳೋದಕ್ಕೆ ಅವಕಾಶ ಕೆಲವರು ಮನೆಯೊಳಗೆ ಸೇರಿಸ್ತಿರಲಿಲ್ಲ ಎಲ್ಲರೂ ಸೇರಿಸಲ್ಲ ನಿಮಗೆ ಗೊತ್ತಲ್ಲ ಅವ್ರವ್ರ ಜಗಲಿನ ನಾವು ಮಲ್ಕೋತೀವಿ ಅದಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಜಗಲಿನಲ್ಲಿ ಮಲಗಿಸಿ ಅವ್ರನ್ನೆಲ್ಲ ನೋಡ್ಕೊಂಡಂಥ ಪುಣ್ಯಾತ್ಮ ಇದೆ ಕೊಂಗಾಡಿಯಪ್ಪ ಈ ಕೊಂಗಾಡಿಯಪ್ಪನವರ ವಂಶಸ್ಥರನ್ನೊಬ್ಬರು ನನಗೆ ಪರಿಚಯ ಮಾಡಿಸ್ತೀನಿ ಅವ್ರ ಬಾಯಲ್ಲಿ ಏನು ಬರುತ್ತೆ ಕೇಳೋಣ ಬನ್ನಿ ಸರ್ ನೀವು ಇವರು ಕೊಂಗಾಡಿಯಪ್ಪನವರ ವಂಶಸ್ಥರು ಇವ್ರ ಹೆಸರು ಇವ್ರು ಯಾರು ಕೊಂಗಾಡಿಯಪ್ಪನವ್ರಿಗೆ ಇವ್ರೇನಾಗಬೇಕು ಕೊಂಗಾಡಿಯಪ್ಪನವರು ಇನ್ನೂ ಏನೇನು ಮಾಡಿದ್ದಾರೆ ಇವ್ರ ಬಾಯಲ್ಲ ಕೇಳೋಣ ಹೇಳಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ ದೊಡ್ಡಬಳ್ಳಾಪುರದಲ್ಲಿ ನಾವು ವಾಸ ಮಾಡ್ತಾ ಇರೋದು ನಮ್ಮ ಅಜ್ಜಿಯವರ ದೊಡ್ಡಪ್ಪ ಕೊಂಗಾಡಿಯಪ್ಪನವರು ನಿಮ್ಮ ಅಜ್ಜಿಯವರ ದೊಡ್ಡಪ್ಪ ಕೊಂಗಾಡಿಯಪ್ಪನವರು ಆಯಿತು ಅವರು ಇಲ್ಲಿ ವಿದ್ಯಾರ್ಥಿಗಳಿಗೆ ಮನೆ ಮನೆಯಲ್ಲಿ ವಾರಾನ್ನ ಅಂತ ಮಾಡಿಸ್ತಾ ಇದ್ರು ವಾರಾನ್ನ ಅಂತಂದ್ರೆ ವಾರಕ್ಕೊಂದು ಸರ್ತಿ ಅವ್ರಿಗೆ ಊಟ ಉಪಚಾರ ಮಾಡಬೇಕು ಆ ತರ ಎಲ್ಲರ ಮನೆಗಳಲ್ಲಿ 5 ಜನ 10 ಜನ 25 ಜನ ಮಕ್ಕಳಿಗೆ ಊಟ ವ್ಯವಸ್ಥೆ ಮಾಡಿ ವಾರಾನ್ನ ಅಂದ್ರೆ ಸ್ನೇಹಿತರೆ ಏನಂದ್ರೆ ವಾರಕ್ಕೆ 7 ದಿನಗಳಲ್ಲಿ 7 ದಿನಗಳ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ದಿವಸ ಊಟ ಅಂತ ಹೌದು ವಾರಾನ್ನ ಅಂತ ಸಪೋಸ್ ಇವತ್ತು ನಮ್ಮ ಬ್ರಿಜೇಶ್ ವಾರಾನ್ನ ಅಂತಂದ್ರೆ ಇವತ್ತು ನಮ್ಮನೆಯಲ್ಲಿ ನಾಳೆ ಇವ್ರ ಮನೆಯಲ್ಲಿ ನಾಳೆ ದ್ರವಿ ಮನೆಯಲ್ಲಿ ನಾಳಿದ್ದು ಮಹೇಶ್ ಮನೆಯಲ್ಲಿ ಹೀಗೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ದಿನ ಊಟ ಮಾಡಿಕೊಂಡು ಓದುತ್ತಿದ್ದಂಥ ವಿದ್ಯಾರ್ಥಿಗಳಿಗೆ ವಾರಾನ್ನದ ವಿದ್ಯಾರ್ಥಿಗಳು ಹೆಂಗೆಲ್ಲ ಕಷ್ಟಪಟ್ಟಿದ್ದೀವಿ ಹೆಂಗೆಲ್ಲ ಹೃದಯ ವೈಶಾಲ್ಯತೆ ಸಾಮರಸ್ಯತೆಯನ್ನು ಮೆರೆದು ಈ ನಾಡನ್ನು ನಾವು ಕಟ್ಟಿದ್ದೀವಿ ಹೇಳಿ ಸರ್ ವಾರಾನ್ನ ಇಟ್ಕೊಂಡು ಎಲ್ಲರನ್ನು ಓದಿಸ್ತಾ ಇದ್ರು ಆಮೇಲೆ ಈ ಶಾಲೆ ಮೊದಲನೇ ಮುಖ್ಯ ಉಪಾಧ್ಯಾಯರು ಈ ಶಾಲೆಗೆ ಬಂದಂತ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೆ ಆಗಲ್ಲ ಅಂದಾಗ ತಾವೇ ಫೀಸ್ ಕಟ್ಟಿ ಓದಿಸ್ತಾ ಇದ್ದಂತ ಪುಣ್ಯಾತ್ಮರು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಇನ್ನೊಂದು ವಿಶೇಷ ಏನಂದ್ರೆ ಈ ಶಾಲೆ ಯಾವ ಶಾಲೆಯಲ್ಲಿ ಅವರು ಓದಿದ್ರು ಅದೇ ಶಾಲೆಗೆ ಹೆಡ್ ಮಾಸ್ಟರ್ ಆದರೂ ಕೊಂಗಾಡಿಯಪ್ಪ ಇನ್ನೊಂದು ವಿಶೇಷ ಏನು ಗೊತ್ತಾ ಇವ್ರನ್ನ ಹೆಡ್ ಮಾಸ್ಟರ್ ಮಾಡಿದ್ದು ನಮ್ಮೆಲ್ಲರ ಹೆಡ್ ಮಾಸ್ಟರ್ ಬೆಂಜಮಿನ್ ಲೂಯಿಸ್ ರೈಸ್ ಬಿ ಎಲ್ ರೈಸ್ ಅವರಾಗ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರಾಗಿದ್ದರು ಪುರಾತತ್ವ ಇಲಾಖೆ ಶುರು ಮಾಡೋದಕ್ಕೆ ಮುಂಚೆ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರಾಗಿದ್ದಂಥ ಬೆಂಜಮಿನ್ ಲೂಯಿಸ್ ರೈಸ್ ಅವರು ಕೊಂಗಾಡಿಯಪ್ಪನವರ ಕಾರ್ಯಕ್ಷಮತೆಯನ್ನು ನೋಡಿ ಅವ್ರನ್ನ ಹೆಡ್ ಮಾಸ್ಟರ್ ಮಾಡ್ತಾರೆ ಹಲೋ ಸರ್ ಹಾಂ ಹೇಳಿ ಮುಂದಕ್ಕೆ ಈಗ ಹೇಳಿ ಸೊ ಹೆಡ್ ಮಾಸ್ಟರ್ ಆಗ್ತಾರೆ ಇಲ್ಲಿ ಹೆಡ್ ಮಾಸ್ಟರ್ ಆಗ್ತಾರೆ ಮಕ್ಕಳಿಗೆ ವಿದ್ಯೆ ಕೊಡ್ತಾರೆ ಫೀಸ್ ಕಟ್ಟಕ್ಕಾಗದೆ ಇದ್ದಾಗ ಫೀಸ್ ಕೊಟ್ಟರು ಬಟ್ಟೆ ಇಲ್ಲದೆ ಇದ್ದಾಗ ಬಟ್ಟೆ ಕೊಟ್ಟರು ಫ್ರೀಯಾಗಿ ಎಜುಕೇಷನ್ ಕೊಟ್ಟರು ಇವತ್ತು ಸಾವಿರಾರು ಜನ ಒಳ್ಳೊಳ್ಳೆ ಅಧಿಕಾರದಲ್ಲಿದ್ದಾರೆ ಅದಾದ್ಮೇಲೆ ಆ ಅಧಿಕಾರಿಗಳು ಕೂಡ ಸಾಕಷ್ಟು ಜನಕ್ಕೆ ಸಹಾಯನೂ ಕೂಡ ಮಾಡಿದ್ದಾರೆ ಇವನ್ನೆಲ್ಲ ದಾರಿದೀಪ ಮಾಡಿಕೊಟ್ಟಂತವ್ರು ಕೊಂಗಾಡಿಯಪ್ಪನವರು ಇನ್ನೇನು ವಿಶೇಷವಾದಂಥದ್ದು ಮಾಡಿದ್ದಾರೆ ಕೊಂಗಾಡಿಯಪ್ಪನವರು ಕೊಂಗಾಡಿಯಪ್ಪನವರು ಇವತ್ತು ಮೊದಲನೇ ಕರೆಂಟ್ ತಂದಂತ ಮೊದಲನೇದು ಗಣೇಶನಗುಡಿ ಗಣೇಶನಗುಡಿಯಲ್ಲಿ ಮೊದಲನೇ ಕರೆಂಟು ಅದಾದ್ಮೇಲೆ ಎಲ್ಲ ಬೀದಿ ದೀಪಗಳಿಗೂ ಕರೆಂಟ್ ಕೊಡಿಸ್ತಂತವ್ರು ಬೀದಿ ದೀಪ ಇರಲಿಲ್ಲ ಬದಲು ಬುಡ್ಡಿ ಲ್ಯಾಂಪ್ ಇತ್ತು ಹೌದು ಅದನ್ನ ತೆಗೆಸಿ ಬೀದಿ ದೀಪ ಕೊಡಿಸ್ತಂತವ್ರು ಊರಿನ ಅಭಿವೃದ್ಧಿಗೆ ಇವತ್ತು ಊರು ಒಂದು ಟಾರ್ ರಸ್ತೆ ಇರಲಿಲ್ಲ ಮೊದಲನೇ ಟಾರ್ ರಸ್ತೆ ಹಾಕ್ಸಿದ್ದು ಕೊಂಗಾಡಿಯಪ್ಪನವರು ಇದೇ ಮೇನ್ ರೋಡ್ ಅಲ್ಲಿ ಅದಕ್ಕೆ ಕೊಂಗಾಡಿಯಪ್ಪ ರಸ್ತೆ ಅಂತ ಹೆಸರಿಟ್ಟಿರೋದು ಆಮೇಲೆ ಇದು ಊರು ಬೆಳವಣಿಗೆ ಆಗಿರ್ಲಿಲ್ಲ ಈ ರುಮಾಲೆ ಛತ್ರಕ್ಕೆ ಕೊನೆ ಆಗಿತ್ತು ರಂಗಪ್ಪ ಸರ್ಕಲ್ಗೆ ಕೊನೆ ಆಗಿತ್ತು ಅಲಮಲ್ಗೆ ಸರ್ಕಲ್ಗೆ ಕೊನೆ ಆಗಿತ್ತು ತಾಲೂಕ್ ಆಫೀಸ್ಗೆ ಕೊನೆ ಆಗಿತ್ತು ಊರು ಅಷ್ಟೇ ಬೆಳೆದಿದ್ದು ಅವತ್ತು ರೈಲು ಬೇಕೇ ಬೇಕು ಅಂತ ಪ್ರಯತ್ನ ಪಟ್ಟು ರೈಲು ತಂದಂತವ್ರು ಕೂಡ ಕೊಂಗಾಡಿಯಪ್ಪನವರೇ ಅದ್ಭುತ ಸ್ನೇಹಿತರೆ ಒಬ್ಬ ಮನುಷ್ಯ ಮನಸ್ಪಟ್ರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಕೊಂಗಾಡಿಯಪ್ಪನವರು ಮಾದರಿ ಇನ್ನೇನೇನ್ ಮಾಡಿದ್ದಾರೆ ಅವ್ರನ್ನ ಕೇಳೋಣ ಹೇಳಿ ಸರ್ ಬೀದಿ ಬದಿ ವ್ಯಾಪಾರಿಗಳು ವಾರಕ್ಕೊಂದೇ ಸರ್ತಿ ಸಂತೆ ಸೇರ್ತಾ ಇದ್ದಿದ್ದು ಸಂತೆ ಆಗ್ತಾ ಇದ್ದಿದ್ದು ಅವತ್ತು ಒಂದನೇ ದಿವಸ ವ್ಯಾಪಾರ ಆಗ್ತಾ ಇದ್ದಿದ್ದು ಬೇಡ ಜೀವನ ನಡೆಯಲ್ಲ ಜೀವನ ಮಾಡ್ಕೊಳ್ಳಿ ಅಂತಂದೇಳಿ ಬೀದಿ ಬದಿ ಹಣ್ಣು ತರಕಾರಿ ಇನ್ನೂ ಮತ್ತೊಂದು ವ್ಯಾಪಾರ ಮಾಡಿಸೋದಕ್ಕೆ ಶುರು ಮಾಡಿದವರು ಕೊಂಗಾಡಿಯಪ್ಪನವರೇ ಕೃಷ್ಣರಾಜೇಂದ್ರ ಮಾರ್ಕೆಟ್ ಇಲ್ಲಿ ಶುರುವಾಯಿತು ಅವತ್ತಿಂದ ಪ್ರತಿ ದಿವಸ ತರಕಾರಿ ಹಣ್ಣು ಹಂಪಲು ಎಲ್ಲ ಪ್ರತಿ ದಿವಸ ದೊರೀತಾ ಇದೆ ಕೊಂಗಾಡಿಯಪ್ಪನವರು ಅದನ್ನ ಎಷ್ಟೋ ಜನಕ್ಕೆ ದಾರಿದೀಪ ಏನು ಊಟದ ವ್ಯವಸ್ಥೆ ಆಯಿತು
ಅವ್ರು ವ್ಯಾಪಾರ ಮಾಡ್ಕೊಳ್ಳಿ ಅಂತಂದ್ರು. ಆಮೇಲೆ ಬಟ್ಟೆ ಬಟ್ಟೆ ಇಲ್ಲಿ ಎಡ್ಲೂಮ್ ಅಷ್ಟೇ ಇದ್ದದ್ದು. ಪವರ್ ಲೂಮ್ ಬಂದಿದ್ದು ಕೂಡ ಕೊಂಗಾಡಿಯಪ್ಪನವರಿಂದಾನೆ. ಪವರ್ ಲೂಮ್ ತಂದಿದ್ದು ಕೊಂಗಾಡಿಯಪ್ಪನವರೇ ಅವರಿಂದಾನೇ ಬಂದಿದ್ದು. ಅವಾಗೆಲ್ಲ ಹ್ಯಾಂಡ್ಲೂಮ್ ಇದ್ದಿದ್ದು, ಎಲ್ಲರ ಮನೆಯಲ್ಲಿ ಹ್ಯಾಂಡ್ಲೂಮ್ ಇದ್ದಿದ್ದು. ಕರೆಂಟ್ ಕೊಡಿಸಿದ್ಮೇಲೆ ಪವರ್ ಲೂಮ್ ಹಾಕೊಳ್ಳಿ, ಬಟ್ಟೆ ಜಾಸ್ತಿ ನೈರಿ, ಬೇಡಿಕೆ ಇದೆ ಅಂತಂದೇಳಿ ಮಾಡಿದವ್ರು ಕೂಡ ಅವರೇ. ಅದ್ಭುತ. ಕೊಂಗಾಡಿಯಪ್ಪನವರು ಸಾಕಷ್ಟು ಜನಕ್ಕೆ ತಮ್ಮಲ್ಲಿದ್ದಂತ ಜಾಗಗಳನ್ನ ಕೂಡ ಕೊಟ್ಟಿದ್ದಾರೆ. ನನಗೇನು ಇಷ್ಟೊಂದು ಅವಶ್ಯಕತೆ ಇಲ್ಲಪ್ಪ, ನೀವು ಜೀವನ ಮಾಡ್ಕೊಳ್ಳೋದಕ್ಕೆ ದುಡಿಮೆ ಮಾಡ್ಕೊಳ್ಳಿ ಅಂತ ಒಂದ್ ಎಕರೆ ಎರಡು ಎಕರೆ ಈ ತರ ಬಿಟ್ಕೊಟ್ಟು ಇವತ್ತು ಎಷ್ಟೋ ಜನಕ್ಕೆ ಅವರು ಜೀವನಾಂಶಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇವತ್ತು ಅವರು ದೊಡ್ಡಬಳ್ಳಾಪುರದ ಎಷ್ಟು ಆಸ್ತಿ ಇದೆ ಅದನ್ನೆಲ್ಲ ದೇವಂಗ್ ಮಾಡ್ಲಿಕ್ಕೆ ಕೊಟ್ಟು ಇವತ್ತು ನೀವು ಅಭಿವೃದ್ಧಿ ಮಾಡಿ, ಜನನ ಅಭಿವೃದ್ಧಿ ಮಾಡಿ, ಜನಾಂಗ ಅಲ್ಲ ಜನನ ಅಭಿವೃದ್ಧಿ ಮಾಡಿ ಅಂತಂದು ಹೇಳಿದಂತ ಪುಣ್ಯಾತ್ಮರು. ಜನ ಅಂದ್ರೆ ಎಲ್ಲರೂ, ಎಲ್ಲ ಜಾತಿ ಎಲ್ಲ ಧರ್ಮ ಸುಖಿನೋ ಭವಂತು, ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ತಿದ್ದಂತವ್ರು. ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಇನ್ನೊಂದು ಮತ್ತೊಂದು ಯಾವುದೂ ಇರಲಿಲ್ಲ. ಇದೇ ಮಾರ್ಕೆಟ್ ಸ್ಕೂಲ್ ಪಕ್ಕದಲ್ಲಿ ಚರ್ಚ್ ಇದೆ, ಇದೇ ಮಾರ್ಕೆಟ್ ಸ್ಕೂಲ್ ಪಕ್ಕದಲ್ಲಿ ಚರ್ಚ್ ಇದೆ, ಇದೇ ಮಾರ್ಕೆಟ್ ಸ್ಕೂಲ್ ಹಿಂಭಾಗದಲ್ಲಿ ಸಾಕಷ್ಟು ಮುಸ್ಲಿಂ ಮನೆಗಳಿವೆ, ಮುಸ್ಲಿಂ ಮನೆಗಳಿವೆ. ಎಲ್ಲಾರ್ಗು ಒಂದೇ ಭಾವನೆ, ಅವ್ರ ಮೇಲೆ ಅವ್ರು ಕೀಳು ಅನ್ನೋದಿಲ್ಲ. ವಿದ್ಯಾರ್ಥಿಗಳು ಅಷ್ಟೇ, ಯಾವ ಜಾತಿ ಇನ್ನೊಂದು ಮತ್ತೊಂದು ಏನೂ ನೋಡ್ತಿರಲಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ವಿದ್ಯೆ ಕೊಟ್ಟಂತವರು ಪುಣ್ಯಾತ್ಮರವರು. ಸ್ನೇಹಿತರೆ, ಕೊಂಗಾಡಿಯಪ್ಪನವರು ಚಿರಶಾಂತಿ ನಿದ್ದೆಯನ್ನು ಮಾಡ್ತಾ ಇರ್ತಕ್ಕಂಥ ಸ್ಥಳವನ್ನು ನಾನು ನಿಮ್ಗೆ ತೋರಿಸಿದ್ದೀನಿ. ಕೊಂಗಾಡಿಯಪ್ಪನವರು ಎಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ಕೇಳಿದ್ರಿ. ಕೊಂಗಾಡಿಯಪ್ಪನವ್ರನ್ನ ಸಾಲು ಮರದ ಕೊಂಗಾಡಿಯಪ್ಪನವರು ಅಂತಲೂ ನಾವು ಕರಿಬೋದು. ಯಾಕೆಂತಂದರೆ ಯಾವತ್ತಿಗೂ ಹುಟ್ಟಿದ ರಭ್ಯ, ಕೊನೆ ತನಕ 90 ವರ್ಷಗಳ ಪರಿಪೂರ್ಣ ಬದುಕನ್ನು ಬದುಕಿದಂಥ ಕೊಂಗಾಡಿಯಪ್ಪನವರು ಎಂದಿಗೂ ಚಪ್ಪಲಿಯನ್ನು ಧರಿಸಿರಲಿಲ್ಲ. ಆ ಫೋಟೋದಲ್ಲಿ ನಾನು ನಿಮಗೆ ತೋರಿಸಿದೆ, ಯಾವತ್ತಿಗೂ ಚಪ್ಪಲಿಯನ್ನು ಧರಿಸದೇ ಇದ್ದಂಥ ಕೊಂಗಾಡಿಯಪ್ಪನವರು ಬೆಳಗ್ಗೆ ಎಂಥದೇ ದುರಿತ ಕಾಲದಲ್ಲೂ. ದುರಿತ ಕಾಲ ಯಾಕೆ ಅಂತಂದರೆ, ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದಾಗೆ ದೊಡ್ಡಬಳ್ಳಾಪುರಕ್ಕೆ ಕಂಡು ಕೇಳಿದರೆ ಇದ್ದಂಥ ಕ್ಷಾಮ ಬಂದು ಲಕ್ಷಾಂತರ ಜನ ತೀರ್ಕೊಂಬಿಟ್ಟಿದ್ರು, ಪ್ಲೇಗ್ ಬಂದುಬಿಟ್ಟಿದ್ದು. ಇಂಥ ದುರಿತ ಕಾಲದಲ್ಲೂ ಅವರು ಬೆಳಗ್ಗಿನ ವಾಕಿಂಗನ್ನು ತಪ್ಪಿಸ್ತಾ ಇರಲಿಲ್ಲ, ಬೆಳಗಿನ ವಾಕಿಂಗ್ ತಪ್ಪಿಸ್ತಾ ಇರಲಿಲ್ಲ. ಅವರು ಬೆಳಗಿನ ವಾಕಿಂಗ್ ಮಾಡಬೇಕಾದ್ರೆ ಅವ್ರದ್ದೊಂದು ವಾಕಿಂಗ್ ಸ್ಟಿಕ್ ಇರೋದು, ನಮ್ಮ ತಾತನ ಕಾಲದ ವಾಕಿಂಗ್ ಸ್ಟಿಕ್ ನೀವು ನೋಡಿದ್ರೆ ಕೆಳಗಡೆ ಒಂದು ಚೂಪಾಗಿರುತ್ತೆ ಚುಚ್ಕೊಳ್ಳೋವಂಥದ್ದು. ಆ ವಾಕಿಂಗ್ ಸ್ಟಿಕ್ ತೊಗೊಂಡು ಅವರು ವಾಕ್ ಮಾಡೋಕ್ಕೆ ಹೋಗಬೇಕಾದ್ರೆ ತಮ್ಮ ಕೋಟಿನ ಜೇಬಿನಲ್ಲಿ ಹಲವಾರು ಮರಗಳ ಬೀಜಗಳನ್ನು ಇಟ್ಕೊಂಡಿರ್ತಾ ಇದ್ರು. ವಾಕಿಂಗ್ ಮಾಡ್ಕೊಂಡು ಅವರು ಆ ಚುಚ್ಕೊಂಡು ಹೋಗಬೇಕಾದ್ರೆ ನೆಲಕ್ಕೆ ಒಬ್ಬ ಹಿಂದ್ಗಡೆಯಿಂದ ಬೀಜಗಳನ್ನು ಬಿತ್ಕೊಂಡ್ಬರ್ತಾ ಇದ್ದ. ದೊಡ್ಡಬಳ್ಳಾಪುರ ಇವತ್ತು ತಣ್ಣಗಿದೆ ಅಂದರೆ ಅದು ಕೊಂಗಾಡಿಯಪ್ಪನವ್ರ ಕಾರಣ. ಕೊಂಗಾಡಿಯಪ್ಪನವರು ಸಾಲು ಮರದ ಕೊಂಗಾಡಿಯಪ್ಪನವರಾಗಿದ್ದು. ಹೀಗೆ ಮತ್ತಷ್ಟು ಮಾಹಿತಿಯನ್ನು ಕೊಂಗಾಡಿಯಪ್ಪನವ್ರ ಬಗ್ಗೆ ತುಂಬ ಇದೆ ಮಾಹಿತಿ. ಕೊಂಗಾಡಿಯಪ್ಪನವರು 90 ವರ್ಷಗಳ ದೀರ್ಘ ಬದುಕಿನಲ್ಲಿ 90 ವರ್ಷಗಳ ಪರೋಪಕಾರವನ್ನೇ ಉಸಿರಾಡಿ ಬದುಕಿದಂಥ ಮಹಾನುಭಾವ. ಕೊಂಗಾಡಿಯಪ್ಪನವ್ರನ್ನ ಇಡೀ ದೊಡ್ಡಬಳ್ಳಾಪುರ ತಾಲೂಕು ಅಲ್ಲ ಮಾತ್ರವಲ್ಲ, ಇಡೀ ರಾಜ್ಯವೇ ಅವ್ರನ್ನ ಯಾವಾಗಲೂ ನೆನೆಸ್ಕೊಳ್ಬೇಕು. ಬೆಳಿಗ್ಗೆ ಎದ್ದು ಪ್ರಾತಸ್ಮರಣೆ ಇರೋರು ನಮ್ಮ ಸಾಹೇಬ್ರು ಹೇಳೋ ಹಂಗೆ ಯಾವಾಗೂ ಅವರು ಪ್ರಾತಸ್ಮರಣೆ ಇರೋ. ಯಾಕೆಂದರೆ ಅವರು ವಿದ್ಯಾದಾನ ಮತ್ತು ಪರಿಸರ ಕೌಶಲ್ಯ ಮತ್ತು ಕೈಗಾರಿಕೆ ಎಲ್ಲ ರಂಗಗಳಲ್ಲೂ ಕೈಯಾಡಿಸಿದಂಥ ಮಹಾನುಭಾವ. ಇವತ್ತೇನಾದರೂ ದೊಡ್ಡಬಳ್ಳಾಪುರ ಇಷ್ಟು ಅಭಿವೃದ್ಧಿ ಆಗಿದೆ ಅದಕ್ಕೆ ಮೂಲ ಪುರುಷ ಅಭಿವೃದ್ಧಿಯ ಹರಿಕಾರರು ಅಂತ ನಾವು ಯಾರನ್ನಾದರೂ ಕರಿಬೇಕಾದ್ರೆ ಅದು ಕೊಂಗಾಡಿಯಪ್ಪವ್ರನ್ನೇ ಕರಿಬೇಕಾಗ್ತದೆ. ಮಹಿಳೆಯರನ್ನು ಕೂಡ ಯಾವಾಗಲೇ ಶಾಲೆ ತೋರಿಸ್ತಾರಲ್ಲ ಅದು ಮಹಿಳಾ ಶಾಲೆ, ಹೆಣ್ಮಕ್ಳು ಶಾಲೆ, ಅದು ಗರ್ಲ್ಸ್ ಹೈಸ್ಕೂಲ್ ಅಂತಲೇ ಕರಿತಾ ಇದ್ರು ಅದನ್ನು. ಮಾರ್ಕೆಟ್ ಸ್ಕೂಲ್ನ ಇವಾಗಲೂ ಅದನ್ನು ಗರ್ಲ್ಸ್ ಹೈಸ್ಕೂಲ್ ಅಂತಲೇ ಕರೆಯೋದು. ಅಂದರೆ ಅಲ್ಲಿ ಮಹಿಳೆಯರಿಗೂ ಕೂಡ ಆದ್ಯತೆ ಕೊಟ್ಟಿದ್ರು ಮತ್ತು ಮಹಿಳೆಯರಿಗೋಸ್ಕರ ಮಹಿಳಾ ಸಮಾಜವನ್ನು ಕೂಡ ಕಟ್ಟಲಿಕ್ಕೆ ಸಾಕಷ್ಟು ಶ್ರಮ ವಹಿಸಿದಂಥವ್ರು, ದೇವಾಂಗ ಬ್ಯಾಂಕ್ ಸ್ಥಾಪನೆ ಮಾಡಿದಂಥವ್ರು. ಈ ರೀತಿ ಎಲ್ಲ ರಂಗಗಳಲ್ಲೂ ಕೊಂಗಾಡಿಯಪ್ಪನವರ ಕೈ ಇದೆ, ನಾವೆಲ್ಲರೂ ಅವರಿಗೆ ಚಿರಋಣಿಗಳಾಗಿದ್ದೀವಿ. ಇದು ಕೊಂಗಾಡಿಯಪ್ಪನವರ ಧರ್ಮಪತ್ನಿ ತಿಮ್ಮಕ್ಕನವರು, ಆಪೇಟಮ್ಮ ಅಂತ ಕರಿತಾ ಇದ್ರು ಪ್ರೀತಿಯಿಂದ. ಅವರು ಆಪೇಟಮ್ಮ ಅಂತ ಯಾಕೆ ಕರಿತಾ ಇದ್ರು ನನಗೆ ಗೊತ್ತಿಲ್ಲ. ಏನಿವೆ ಆದರೆ ಕೊಂಗಾಡಿಯಪ್ಪನವರಿಗೆ ಅತೀವವಾದಂಥ ಪ್ರೀತಿ ಬೆರೆತ ಭಕ್ತಿ ತಮ್ಮ ಪತ್ನಿಯವ್ರ ಮೇಲಿತ್ತು. ಐ ರಿಪೀಟ್, ಅತೀವವಾದಂಥ ಪ್ರೀತಿ ಬೆರೆತ ಭಕ್ತಿ ತಮ್ಮ ಪತ್ನಿಯವ್ರ ಮೇಲಿತ್ತು. ನಮ್ಮ ಮನೆಯ ರಾಣಿ ಸಾಹೇಬ ಅಂತ ಅವರು ತಮ್ಮ ಪತ್ನಿಯನ್ನು ಸದಾ ಕಾಲ ಕೊಂಡಾಡಿದಂಥ ಪುಣ್ಯಾತ್ಮ ಕೊಂಗಾಡಿಯಪ್ಪನವರು. ಕೊಂಗಾಡಿಯಪ್ಪನವ್ರನ್ನ ನಾನು ಇನ್ನೊಂದು ಕಾರಣಕ್ಕೆ ನಾನು ವೈಯಕ್ತಿಕವಾಗಿ ಬಹಳ ನೆನ್ಕೋಬೇಕಾಗಿದ್ದೇನಪ್ಪ ಅಂತಂದರೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು ಇದು ಕೇಳಿದ್ರೆ, ಕೊಂಗಾಡಿಯಪ್ಪನವರು ಸ್ವಾತಂತ್ರ್ಯ ಚಳುವಳಿಯ ವಿರುದ್ಧವಾಗಿದ್ದರು. ವಿರುದ್ಧ ಅಂದರೆ ವಿರುದ್ಧ ಹೋರಾಟ ಮಾಡಲಿಲ್ಲ, ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಲಿಲ್ಲ. ಖುದ್ದು ಗಾಂಧೀಜಿ ದೊಡ್ಡಬಳ್ಳಾಪುರಕ್ಕೆ ಬಂದಾಗ ಮೊದಲಿಗರಾಗಿ ಗಾಂಧೀಜಿಯನ್ನು ಭೇಟಿ ಮಾಡಿದಂಥವ್ರು ಇದೇ ಕೊಂಗಾಡಿಯಪ್ಪನವರು.
ಗಾಂಧೀಜಿ ಅವರಿಗೆ ಇಡೀ ತಾಲೂಕು ತುಂಬ ಓಡಾಡಿ 500 ರೂಪಾಯಿಗಳ ದೇಣಿಗೆ ಅವತ್ತಿಗೆ ಭಾಳ ದೊಡ್ಡ ಅಮೌಂಟ್ ಕಣ್ರಿ, 500 ರೂಪಾಯಿ ಅಂದರೆ ಇವತ್ತಿಗೆ 100-150 ವರ್ಷದಿಂದ 500 ರೂಪಾಯಿಗಳ ದೇಣಿಗೆಯನ್ನು ಅವ್ರು ಕೊಟ್ಟು ಗಾಂಧೀಜಿ ಯಾತಕ್ಕಿದ್ದು ಅಂತ ಕೇಳಿದಾಗ, ನಮ್ಮ ಊರಿಗೊಂದು ಪಂಚಮರ ಶಾಲೆ ಬೇಕು, ಒಂದು ಮುಸ್ಲಿಮರ ಶಾಲೆ ಬೇಕು, ಅದನ್ನು ಓಪನ್ ಮಾಡಿಸೋದಕ್ಕೆ ದುಡ್ಡು, ನೀವೇನು ಮಾಡ್ತೀರಾ ಗೊತ್ತಿಲ್ಲ, ಅವೆರಡು ಶಾಲೆ ಓಪನ್ ಮಾಡಿಸಿ ಅಂತ ಕೇಳ್ತಾರೆ ಹೊರತಾಗಿ ನಾನು ನಿಮ್ಮ ಜೊತೆ ಈ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬರ್ತೀನಿ ಅಂತ ಮಾತ್ರ ಅವ್ರು ವಾಗ್ದಾನ ಮಾಡೋದಿಲ್ಲ. ಗಾಂಧೀಜಿ ಅವ್ರ ಜೊತೆ ಹೋಗೋದಿಲ್ಲ ಚಳವಳಿಗೆ. ಇಡೀ ತಾಲೂಕು ಅವತ್ತು ಇಡೀ ಮೈಸೂರು ರಾಜ್ಯ ಗುರುತಿಸ್ಕೊಂಡಿದ್ದಂಥ ಕೆಲವೇ ಜನದಲ್ಲಿ ಕೊಂಗಾಡಿಯಪ್ಪನವ್ರು ಸಹ ಒಬ್ಬರಾಗಿದ್ದರು ಸಹ, ಬೇರೆ ಎಲ್ಲರೂ ಸ್ವಾತಂತ್ರ್ಯ ಚಳವಳಿಗೆ ಸಪೋರ್ಟ್ ಮಾಡಿದ್ರು, ಕೊಂಗಾಡಿಯಪ್ಪನವ್ರು ಅದರಿಂದ ದೂರನೇ ಉಳ್ಕೊಂಡ್ರು. ಕಟ್ಟ ಕಡೆಯವರೆಗೂ ತಮಗೆ ಬಿರುದು ಬಂದಂಥ ಲೋಕಸೇವಾ ನಿರತ ಅನ್ನೋ ಬಿರುದಿನಂತೆಯೇ ಲೋಕಸೇವೆಗಾಗಿಯೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂಥವ್ರು. ಯಾಕೆ ನಮ್ಮ ಮಹಾಸ್ವಾಮಿಗಳು ಇದಾರಲ್ಲ, ನಾಡೋಡಿ ಕೃಷ್ಣರಾಜ್ ಒಡೆಯರ್ ಇದ್ದಾರೆ, ಜಯಚಾಮರಾಜ್ ಒಡೆಯರ್ ಇದ್ದಾರೆ, ನಾವು ಕೇಳಿದ್ದನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಇಲ್ಲ ಅಂದಿದ್ದೇ ಇಲ್ಲ ಮೈಸೂರು ಸರ್ಕಾರ, ನಾವು ಕೇಳಿದ್ದನ್ನು ಕೊಟ್ಟಿದ್ದಾರೆ. ರೈಲ್ವೆ ತಂದು ಕೊಟ್ಟಿದ್ದಾರೆ, ಸ್ಕೂಲು ತಂದು ಕೊಟ್ಟಿದ್ದಾರೆ, ಹಾಸ್ಪಿಟ್ಲು ದನದ ಹಾಸ್ಪಿಟ್ಲಿಂದ ಹಿಡಿದು ರೋಡ್ ರಸ್ತೆ ಏನು ಕೇಳ್ತೀವಿ ಪ್ರತಿಯೊಂದನ್ನು ಮೈಸೂರು ಸರ್ಕಾರ ಕೊಟ್ಟಿದೆ. ನಮಗೆ ಸ್ವಾತಂತ್ರ್ಯದ ಅವಶ್ಯಕತೆ ಏನಿದೆ ಅನ್ನೋದು ಕೊಂಗಾಡಿಯಪ್ಪನವ್ರ ನಿಲುವಾಗಿತ್ತು ನೋಡ್ರಿ, ನೋಡ್ರಿ ಒಬ್ಬ ಪ್ರಾತಸ್ಮರಣೀಯನ ದೃಢವಾದ ನಿಲುವು ಎಷ್ಟು ಚೆನ್ನಾಯ್ತು. ಇಂಥವ್ರು ತುಂಬ ಜನ ಇದೆ, ಆ್ಯಕ್ಚುಲಿ ಇಂಥವ್ರು ಮೈಸೂರು ಸಂಸ್ಥಾನದಲ್ಲಿ ತುಂಬ ಜನ ಇದ್ರು. ನಾನು ತುಂಬ ಭಾಷಣಗಳಲ್ಲಿ ತುಂಬ ವಿಡಿಯೋಗಳಲ್ಲಿ ಮಾತನ್ನು ಹೇಳ್ತೀನಿ. ಖುದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಈ ಮಾತನ್ನು ಹೇಳಿದರೆ ಮೈಸೂರು ಸಂಸ್ಥಾನದಂಥ ಸಂಸ್ಥಾನಕ್ಕೆ ಯಾವ ಸ್ವಾತಂತ್ರ್ಯದ ಅವಶ್ಯಕತೆಯೂ ಇಲ್ಲ, ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಳದಂಥ ಸಂಸ್ಥಾನಕ್ಕೆ ಸ್ವಾತಂತ್ರ್ಯದ ಅವಶ್ಯಕತೆ ಏನಿದೆ ಅಂತ ಖುದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಜಯಚಾಮರಾಜ ಒಡೆಯರ್ ಹತ್ರ ಈ ಮಾತನ್ನು ಹೇಳಿದ್ದಾರೆ. ಅದಕ್ಕೆ 150-160 ವರ್ಷಗಳ ಮುಂಚೆ ಕೊಂಗಾಡಿಯಪ್ಪನವರು ಮಹಾತ್ಮ ಗಾಂಧಿಯವರಿಗೆ ಈ ಮಾತನ್ನು ಹೇಳಿದ್ದಾರೆ. ಎಂಥ ಪ್ರಾತಸ್ಮರಣೀಯ ಮಹಾನುಭಾವ, ಎಂಥ ದೃಢಚಿತ್ತದ ದೃಢ ನಿಲುವಿನ ಮಾತಿಗೆ ತಪ್ಪದ ಮಹಾನುಭಾವ ಕೊಂಗಾಡಿಯಪ್ಪ ಸಾಹೇಬರು. ಇಡೀ ದೊಡ್ಡಬಳ್ಳಾಪುರ ತಾಲೂಕು, ಇವತ್ತು ಇಡೀ ಮೈಸೂರು ರಾಜ್ಯ, ಲಕ್ಷಾಂತರ ಜನ ಇವತ್ತಿಗೂ ಇವ್ರ ಹೆಸರೇಳಿ ಮನೆಯಲ್ಲಿ ದೀಪ ಹಚ್ತಾ ಇದ್ದಾರೆ. ಲಕ್ಷಾಂತರ ಜನರ ಬಾಳಿಗೆ ಬೆಳಕಾಗಿದ್ದಾರೆ. ಬರಿಗಾಲಿನ ಸತ್ತ ಸಂತ, ಅತ್ಯಂತ ಸರಳತೆಯಿಂದ ಬದುಕಿದಂಥವರು, ತನ್ನೆಲ್ಲ ಬಹುತೇಕ ಆಸ್ತಿಯನ್ನು ದಾನ ಮಾಡಿದಂಥ ಪುಣ್ಯಾತ್ಮ ಕೊಂಗಾಡಿಯಪ್ಪ. ಪರೋಪಕಾರಾರ್ಥಮಿದಂ ಶರೀರಂ ಅಂತ ಕೃಷ್ಣ ಯಾವ ಬಾಯಲ್ಲಿ ಹೇಳಿದ್ನೋ ಅಂಥದ್ದನ್ನು ಪ್ರತಿ ಅಕ್ಷರವನ್ನು ನಿಜ ಮಾಡಿದಂಥ ಪುಣ್ಯಾತ್ಮ ಕೊಂಗಾಡಿಯಪ್ಪ. ದೊಡ್ಡಬಳ್ಳಾಪುರದ ಮೈಸೂರು ರಾಜ್ಯದ ಕರ್ನಾಟಕ ರಾಜ್ಯದ ನಿಜವಾದ ಅರ್ಥದಲ್ಲಿ ಪ್ರಾತಸ್ಮರಣೀಯರಲ್ಲಿ ಮೊದಲನೇ ಸಾಲಿನಲ್ಲಿ ಇರಬೇಕಾದಂಥ ಪುಣ್ಯಾತ್ಮ ಕೊಂಗಾಡಿಯಪ್ಪನವ್ರಿಗೆ ಹೃದಯಪೂರ್ವಕ ನಮನವನ್ನು ನಾನು ಸಲ್ಲಿಸ್ತೀನಿ. ನೀವು ಎಲ್ಲ ಕೊಂಗಾಡಿಯಪ್ಪನ ನಿಮ್ಮೂರಲ್ಲೂ ಇರ್ತಾರೆ ಅಂಥವ್ರು ನನಗೆ ಹೇಳಿ, ನೀವು ನೆನೆಸ್ಕೊಳ್ಳಿ ಪ್ರತಿ ಊರಿನಲ್ಲಿ. ಯಾಕೆಂದರೆ ಯಾರು ಇಂಥ ಪುಣ್ಯಾತ್ಮರಿಲ್ಲದೆ ಯಾವ ಊರು ಇವತ್ತು ಬಾಳಿ ಬೆಳಗಿಲ್ಲ. ಇಂಥ ಹಲವಾರು ನಕ್ಷತ್ರಗಳು ಸೇರಿ ಒಂದು ನಕ್ಷತ್ರ ದೊಡ್ಡ ಪುಂಜವಾಗಿ ನಮ್ಮ ಧರೆಯನ್ನು ಬೆಳಗಿದೆ. ಅಂಥ ದೊಡ್ಡ ನಕ್ಷತ್ರಗಳಿದೆ, ಧ್ರುವ ನಕ್ಷತ್ರ ಕೊಂಗಾಡಿಯಪ್ಪನವರು, ದೊಡ್ಡಬಳ್ಳಾಪುರದ ಧ್ರುವ ನಕ್ಷತ್ರ. ಅವ್ರಿಗೊಂದು ಹೃದಯಪೂರ್ವಕ ನಮನ. ವಿಡಿಯೋ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಮುಂದಿನ ವಾರ ಎಂದಿನಂತೆ ಇಂಥದ್ದೇ ಐತಿಹಾಸಿಕವಾದಂಥ ಮಾಹಿತಿಯೊಂದಿಗೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು.